ನಮಸ್ಕಾರ ವೀಕ್ಷಕರೇ ಇಂದಿನ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಭಾರತ ಕೃಷಿ ಪ್ರಧಾನ ದೇಶ ಅನೇಕ ಹಳ್ಳಿಗಳಿಂದ ಕೂಡಿರುವಂತಹ ದೇಶ ಈ ಒಂದು ಕೃಷಿ ಪ್ರಧಾನ ದೇಶದಲ್ಲಿ ಅನೇಕ ಪ್ರಕಾರದ ಬೇಸಾಯ ಪದ್ಧತಿಗಳಿವೆ ಅದರಲ್ಲಿ ನಾನು ಇವತ್ತು ಒಂದು ಶಬ್ದವನ್ನು ಕೇಳಿಸ್ಕೊಂಡೆ ಯೋಗಿ ಬೇಸಾಯ ಈ ಯೋಗಿ ಬೇಸಾಯ ಪದ್ಧತಿ ಅಂದ್ರೆ ಏನು ಇದರ ಬಗ್ಗೆ ನಮಗೆ ಹೆಚ್ಚು ವಿವರವನ್ನು ನೀಡೋದಕ್ಕೆ ನಮ್ಮ ಮಧ್ಯದಲ್ಲಿ ಹಿರಿಯ ರಾಜಯೋಗ ಶಿಕ್ಷಕರಾದಂತಹ ಪ್ರಾಣೇಶ್ರವರು ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಹಾಗೂ ಪ್ರಾಣೇಶಣ್ಣನವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸ್ವಾಗತ ಅಣ್ಣವ್ರೆ ತಾವು ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ತಮ್ಮನ್ನು ಸಮರ್ಪಕರಾಗಿ ತೊಡಗಿಸ್ಕೊಂಡಿದ್ದೀರ ಹಾಗೆಯೇ ಈ ಮೈಸೂರು ಉಪವಲಯದಲ್ಲಿ ಈ ಕೃಷಿ ಬೇಸಾಯ ಪದ್ಧತಿ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಹಳ್ಳಿಗಳಲ್ಲಿ ಅನೇಕ ರೈತರನ್ನು ಸೇರಿಸಿ ಮಾಡಿದ್ದೀರಾ ಅಂತ ಕೇಳಿದ್ವಿ ಈ ಯೋಗಿಕ ಕೃಷಿ ಪದ್ಧತಿ ಏನಿದ್ರ ಅರ್ಥ ಓಂಶಾಂತಿ ಎಲ್ಲರೂ ವ್ಯವಸಾಯ ಮಾಡ್ತಾಯಿದ್ದಾರೆ ಸರ್ ಜಗದೀಶ್ ಚಂದ್ರ ಬೋಸ್ರವರು ಸಸ್ಯ ವಿಜ್ಞಾನಿ ಅವ್ರು ಹೇಳ್ತಾರೆ ಸಸ್ಯಗಳಲ್ಲಿ ಅಂಥ ಒಂದು ಅದ್ಭುತವಂತ ಶಕ್ತಿ ಇದೆ ಶ್ವಾಸಕೋಶ ಇಲ್ಲ ಅದು ಉಸಾಡುತ್ತೆ ಹೊಟ್ಟೆ ಇಲ್ಲ ಅದು ಜೀರ್ಣಕ್ರಿಯೆ ನಡೀತದೆ ಮೆದುಳಿಲ್ಲ ಅದು ನಮ್ಮ ಮಾತನ್ನು ಸ್ವೀಕರಿಸುತ್ತೆ ಎಲ್ಲಿಗೇನು ಮೆಸೇಜ್ ಬೇಕಂದು ಕಳಿಸುತ್ತೆ ಅನ್ನೋದು ವಿಚಾರನ ಅವ್ರು ಮುಂದಿಟ್ಕೊಂಡು ಅಂದರೆ ನಾವು ಏನನ್ನು ಯೋಚನೆ ಮಾಡ್ತೀವೋ ಅದನ್ನು ಸ್ವೀಕರಿಸುತ್ತೆ ಅದಕ್ಕೆ ಕೆಲವು ಮಿಷಿನ್ ಕ ಕಂಡು ಪ್ರಯೋಗ ಮಾಡ್ತಾರೆ ನಂತರ ಆದಮೇಲೆ ಕ್ಲೈ ಬೈಕಸ್ಟ್ ಅಂತ ಇನ್ನೊಬ್ಬ ವಿಜ್ಞಾನಿ ಬರ್ತಾರೆ ಅವರೇನು ಮಾಡ್ತಾರೆ ಅಂದರೆ ಒಂದು ಮಿಷಿನ್ ಮಾಡ್ತಾರೆ ಅದಕ್ಕೆ ಒಂದು ಗಲ್ವಾನ್ ಮೀಟ್ರ್ ಅಂತ ಹಾಕ್ತಾರೆ ಒಂದು ಎಲೆನ ಅದಕ್ಕೆ ಇದು ಮಾಡ್ತಾರೆ ಸೇರಿಸ್ತಾರೆ ದೂರದಲ್ಲಿ ನಿಂತ್ಕೊಂಡು ಸಂಕಲ್ಪ ಮಾಡ್ತಾರೆ ಯೋಚನೆ ಮಾಡ್ತಾರೆ ನಾನು ನಿನ್ನ ಸುಟ್ಟು ಹಾಕಿಬಿಡ್ತೀನಿ ಅಂತ ಹಾಗಂತ ನನಗೆ ಮೀಟರ್ನಲ್ಲಿ ಇರ್ತಕ್ಕಂಥ ಮುಳ್ಳಿದೆ ಒಂದೇ ಸಮ ಹುಡುಕಲಿಕ್ಕೆ ಶುರು ಮಾಡ್ತೀನಿ ಸ್ಟಾಪ್ ಮಾಡ್ಬಿಡ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಇಲ್ಲ ನಾನು ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಪ್ರೀತಿ ನೋಡ್ಕೊಳ್ತೀನಿ ಒಂಚೂರು ಆಗಲ್ಲ ಅವ್ರು ತಿಳ್ಕೊಂಡ್ರು ನನ್ನ ಪ್ರತಿಯೊಂದು ಮಾತು ಅದಕ್ಕೆ ಅರ್ಥ ಆಗುತ್ತೆ ಐವತ್ತು ಕಡೆ ಹೋಗ್ತಾರೆ ಐವತ್ತು ಜನಗಳ ಮೇಲೆ ಪ್ರಯೋಗ ಮಾಡಿಸ್ತಾರೆ ಸೇಮ್ ರಿಸಲ್ಟ್ ಬರುತ್ತೆ ಅಲ್ಲಿಂದ ಅವ್ರು ಸ್ಪಷ್ಟವಾಗುತ್ತೆ ನಾವು ಏನು ಯೋಚನೆ ಮಾಡ್ತೀವೋ ಅದನ್ನು ಸ್ವೀಕರಿಸುತ್ತೆ ಅದಕ್ಕೆ ಉತ್ತರ ಕೊಡುತ್ತೆ ಗಿಡಗಳನ್ನೇ ನಾವು ಕಟ್ ಮಾಡ್ತೀವಿ ಅಂತ ಇಟ್ಕೊಂಡ್ರೆ ಕಟ್ ಮಾಡೋಕ್ಕೆ ಮುಂಚೆ ನಾವು ಇನ್ನೂ ಹದಿಗಡೆ ಹೋಗ್ತಿದ್ದಂಗೆ ಸಾಕು ಕಟ್ ಮಾಡ್ತೀವಿ ಅಂತ ವೈಬ್ರೇಷನ್ ಹೋಗ್ತಂಗೆ ಅದು ಕಂಪನ ಶುರು ಆಗುತ್ತೆ ಮನುಷ್ಯರಿಗೆ ಹೇಗೆ ಕಂಪನ ಆಗುತ್ತೋ ಅದಕ್ಕೂ ಕಂಪನ ಆಗುತ್ತಂತೆ ಅದನ್ನು ಪತ್ತೆ ಹಚ್ಚಿದಾರೆ ಇನ್ನೂ ಕೆಲವು ವಿಜ್ಞಾನಿಗಳು ಅದ್ರ ಬಗ್ಗೆ ಸಂಶೋಧನೆ ಮಾಡಿದರೆ ಇತ್ತೀಚಿನ ವಿಜ್ಞಾನಗಳು ಸಂಶೋಧನೆ ಇದನ್ನು ವ್ಯವಸಾಯದಲ್ಲಿ ಅಳವಡಿಸ್ಕೊಂಡು ಪ್ರಪ್ರಥಮವಾಗಿ ಮಹಾರಾಷ್ಟ್ರಲ್ಲಿ ಒಬ್ಬ ಸಹೋದರಿ ತಮ್ಮ ಜಮೀನಲ್ಲಿ ಇದನ್ನು ಪ್ರಯೋಗ ಶುರು ಮಾಡ್ತಾರೆ ಅವರು ಶಿಕ್ಷಕಿಯರು ಅವರು ನಮ್ಮ ಈಶ್ವರಷ್ಟು ಟೀಚರ್ ಆಗಿದ್ರು ಅವರಿಗೆ ಮಧ್ಯಾಹ್ನ ಟ ಬೆಳಿಗ್ಗೆ ಇದನ್ನು ಕ್ಲಾಸ್ ಮುಗಿಸ್ಕೊಂಡು ಇನ್ನು ಸಂಜೆಗೆ ಅವರು ಫ್ರೀ ಆಗ್ತಿದ್ರು ಕ್ಲಾಸಿಗೆ ಬರ್ತಿದ್ರು ಇಡೀ ದಿನ ಅವರು ಊರಿಗೆ ಹೋಗ್ಬಿಟ್ಟು ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ ಯಾಕೆಂದರೆ ಎಂಟು ಹತ್ತು ಗಂಟೆ ಜಮೀನಿರ್ತಿರಲ್ಲ ಪ್ರಯೋಗ ಮಾಡ್ತಾ 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 ಅವ್ರಿಗೆ ಅನ್ನಿಸ್ತು ಇದರಲ್ಲೂ ಸಕ್ಸಸ್ ಆಗುತ್ತೆ ಕೊನೆಗೆ ಅವರು ಕ್ಲಾಸಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳ್ತಾರೆ ಪ್ರಯೋಗ ಮಾಡ್ತಾರೆ ಮಾಡ್ತಾ ಮಾಡ್ತಾ ಒಳ್ಳೆ ರಿಸಲ್ಟ್ ಬರುತ್ತೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಹೆಚ್ಚು ಪೌಷ್ಟಿಕತೆ ತರ್ಬೋದು ಅದ್ರ ಬಗ್ಗೆ ಬೇಕಾಷ್ಟು ಪ್ರಯೋಗ ಮಾಡ್ತಾರೆ ಬೇರೆಯವರು ಕೆಲವು ಮಾಡಿಸ್ತಾರೆ ಅದು ಇವತ್ತು ವಿಸ್ತಾರ ಆಗ್ತಾ 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 ಭಾರತ ದೇಶದ ಉತ್ತರ ಭಾರತ ದೇಶದ ಚಿಕ್ಕಾಪಟ್ಟೆ ಇದೆ ಮತ್ತು ದಕ್ಷಿಣ ಇದು ಉತ್ತರ ಕರ್ನಾಟಕದಲ್ಲೂ ಕೂಡ ಬೆಳೀತಾ ಇದೆ ಜೊತೆಗೆ ನಮ್ಮಲ್ಲೂ ಕೂಡ ಕೆಲವರು ಮಾಡ್ತಿದ್ದಾರೆ ಅದರಲ್ಲಿ ಒಂದೇ ಒಂದು ವ್ಯವಸ್ಥೆ ಏನಪ್ಪ ಅಂದರೆ ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅದಕ್ಕೆ ವೈಬ್ರೇಷನ್ ಕೊಡ್ತೀವಿ ಆ ವೈಬ್ರೇಷನ್ ಅದಕ್ಕೆ ತಲುಪುತ್ತೆ ಆ ವೈಬ್ರೇಷನ್ ಆಧಾರದ ಮೇಲೆ ಸಸ್ಯಗಳು ಚೆನ್ನಾಗಿ ವೃದ್ಧಿ ಆಗುತ್ತೆ ನಮ್ಮಲ್ಲಿ ಏನು ಏಳು ಗುಣ ಇದೆ ಜ್ಞಾನ ಇದೆ ಶಾಂತಿ ಇದೆ ಪ್ರೀತಿ ಪವಿತ್ರತೆ ಸುಖ ಶಕ್ತಿ ಆನಂದ ಏಳು ಒಂದೊಂದು ಗುಂಡದಲ್ಲೂ ಒಂದೊಂದು ವಿಶೇಷತೆ ಇದೆ ಅದನ್ನು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಫೀಲಿಂಗ್ ಮಾಡ್ತೇನೆ ಹೇಗೆ ಉದಾಹರಣೆಗೆ ಒಂದು ಬಸ್ನಲ್ಲಿ ಒಂದು ಮಗು ದೂರದಲ್ಲಿದೆ ಮುಂದಗಡೆ ಕೂತಿದೆ ಪ್ಯಾಸೆಂಜರ್ ಹಿಂದ್ಗಡೆ ಆ ಮಗುನ ಭಾಳ ಪ್ರೀತಿಯನ್ನು ನೋಡ್ತೇನೆ ಆ ಮಗು ಏನು ಮಾಡುತ್ತೆ ಪದೇ ಪದೇ ಇವ್ರು ನೋಡೋಕ್ಕೆ ಶುರು ಮಾಡ್ತೇನೆ ಏಕೆ ಪ್ರೀತಿ ಆಕರ್ಷಣೆ ಮಾಡ್ತೇವೆ ಈ ವ್ಯಕ್ತಿ ಏನಾದರೂ ಆ ಮಗುಗೆ ಜೋರಾಗಿ ಬಿಟ್ಬಿಟ್ಟು ಸಿಟ್ಟು ತೋರಿಸ್ಬಿಟ್ರೆ ಮಗು ನೋಡಲ್ಲ ಅಂದರೆ ನಮ್ಮ ವೈಬ್ರೇಷನ್ ಅಲ್ಲಿ ತನಕ ಹೋಗುತ್ತೆ ಒಬ್ಬ ಮನುಷ್ಯ ಸಿಟ್ಟು ಬರುತ್ತೆ ಅಂತ ನೋಡ್ಲಿಕ್ಕೆ ಸಣ್ಣಕ್ಕಿದ್ದಾನೆ ಸಿಟ್ಟು ಬಂತು ಅಂದರೆ ಇಡೀ ದೇಹ ಕಂಪನ ಆಗ್ಬಿಡ್ತಾನೆ ನಾಲ್ಕು ಜನ ಹೇಳ್ಕೊಂಡು ನೆಂಟ್ಪಡಕ ಅಂದೇನು ಅವನ ಕೋಪ ಇಡೀ ದೇಹಕ್ಕೆ ವ್ಯಾಪಿಸ್ತು ಒಂದು ಹಾವು ಬಂತು ಭಯ ಆಯಿತು ಇಡೀ ದೇಹನ ಕಂಪ್ಸುತ್ತೆ ಅಂದೇನಪ್ಪ ಅಂದರೆ ನಾವು ಏನು ಯೋಚನೆ ಮಾಡ್ತೀವಿ ನಮ್ಮ ದೇಹದ ಮೇಲೆ ಪ್ರಭಾವ ಬೀಳುತ್ತೆ ಬೇರೆಯವ್ರ ಮೇಲೆ ಪ್ರಭಾವ ಬೀಳುತ್ತೆ ಸಸ್ಯಗಳ ಮೇಲೆ ಪ್ರಭಾವ ಬೀಳುತ್ತೆ ಅಂತ ವಿಜ್ಞಾನಿ ಇತ್ತೀಚಿನ ವಿಜ್ಞಾನಿ ಸಂಶೋಧನೆ ಮಾಡಿದೆ ಮತ್ತು ನಾವು ಮಾಡ್ತಕ್ಕಂಥ ಮೆಡಿಟೇಷನಿಂದ ಇನ್ನೊಂದು ಸಂಗೀತ ಇದನ್ನು ಸಿಂಗ್ ಅಂತಕ್ಕಂಥ ಒಬ್ಬರು ಅಣ್ಣಾಮಲೆ ಯೂನಿವರ್ಸಿಟಿಯವರು ಅವರು ವ್ಯವಸಾಯದ ಬಗ್ಗೆ ಸಂಶೋಧನೆ ಮಾಡಿದರೆ ಡ್ಯಾನ್ಸ್ ಮುಖಾಂತರ ಹಾರ್ಮೋನಿಯಂ ವೀಣೆ ಪಿಟಿಲ್ ಇತ್ಯಾದಿಗಳ ಮುಖಾಂತರ ಆ ಸೌಂಡಿನಿಂದನೂ ಕೂಡ ಬೆಳೀಬೋದು ಜೈಪುರದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಉಚ್ಚಾರಣೆ ಮಾಡ್ತಾ ಮಾಡ್ತಾ ಶ್ಲೋಕಗಳನ್ನ ಹೇಳ್ತಾ ಹೇಳ್ತಾ ಗಿರಿಗಿನ ಚೆನ್ನಾಗಿ ಬೆಳೆಸ್ಬೋದು ಹೀಗೆ ಅನೇಕ ಪ್ರಯೋಗ ಮಾಡಿದ್ದಾರೆ ಅಂದರೆ ನಮಗೆ ಸಂಗೀತ ಕಲಿಯೋಕ್ಕಾಗಲ್ಲ ನಮಗೆ ಅದಕ್ಕೆ ಟೈಮ್ ಇಲ್ಲ ಮತ್ತಿನ್ನೊಂದು ನಾವು ಬೇರೆ ಇನ್ನೇನು ಡ್ಯಾನ್ಸ್ ಅದೆಲ್ಲ ಮಾಡೋಕ್ಕೂ ಬರಲ್ಲ ಸಿಂಪಲ್ ಏನಪ್ಪ ಅಂದರೆ ನಮಗೆ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಮಾತಿನಲ್ಲಿ ಗಿರಿಗಳ ಜೊತೆಲಿ ಮಾತಾಡ್ತಕ್ಕಂಥ ಇದನ್ನು ಕೆಲವರು ಪ್ರಯೋಗ ಮಾಡಿದ್ದಾರೆ ಪೆಹ್ನಾರ್ ಅಂತಕ್ಕಂಥ ಒಬ್ಬ ವಿ ವಿಜ್ಞಾನಿ ಅವನು ಪ್ರಯೋಗ ಮಾಡ್ತಾನೆ ಅವನಿಗೆ ಎಷ್ಟೋನಲ್ಲಿ ಗಿ ಗಿಡಗಳ ಬಗ್ಗೆ ಈಗ ಒಂದು ಮಳೆ ಬೀಳ್ತು ಅಂತ ಇಟ್ಕೊಳ್ಳಿ ಜಾಸ್ತಿ ಮಳೆ ಆಗ್ಬಿಟ್ರೆ ಹಾಳು ಮಳೆ ಅಂತ ಬೈತಿ ಬಿಸಿಲು ಜಾಸ್ತಿ ಆದರೆ ಹಾಳು ಬಿಸಿಲು ಅಂತ ಹೇಳ್ತೀವಿ ಆದರೆ ಮಳೆ ಬಿದ್ದರೆ ಪ್ರೀತಿಯಿಂದ ಅದರ ಜೊತೆಲಿ ಮಾತಾಡ್ತಿದ್ದ ಬಿಸಿಲು ಅದರ ಜೊತೆಲಿ ಮಾತಾಡ್ತಿದ್ದ ಗಾಳಿ ಅದರ ಜೊತೆಲಿ ಮಾತಾಡ್ತಿದ್ದ ಗಿಡಗಳ ಜೊತೆಯಲ್ಲಿ ಪ್ರಾಣಿಗಳ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಾನೆ ಮಾತಾಡ್ತಾ ಅವನಲ್ಲಿ ಎಷ್ಟು ಭಾವನೆ ಬರುತ್ತೆ ಅಂದರೆ ಯಾವುದೋ ಒಂದು ಪ್ರಾಣಿ ಎದುರುಗಡೆ ಬರಲಿ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದೆ ಅಷ್ಟೇ ಅಲ್ಲ ಪ್ರಕೃತಿ ಜೊತೆಲಿ ಮಾತಾಡ್ತಕ್ಕಂಥ ಅಭ್ಯಾಸ ಆಗ್ಬಿಟ್ಟು ಅವ್ರ ಮನೆ ಭೂಕಂಪ ಆದರೂ ಅವ್ರ ಮನೆಗೆ ಏನೂ ಆಗಲಿಲ್ಲ ಏನಪ್ಪ ಅಂದರೆ ಪಾಸಿಟಿವ್ ಪವರ್ನಿಂದ ಸಾಧ್ಯತೆ ಇದೆ ಅಂತ ನಾನು ಹೇಳ್ತೇನೆ ಇನ್ನೂ ಬೇಕಾಷ್ಟಿನ ವಿಜ್ಞಾನಿ ನಾನು ಈಗ ಅದನ್ನು ವ್ಯವಸಾಯದಲ್ಲಿ ಬಳಸೋದು ಈಗ ಒಂದು ಬೀಜ ಹಾಕಬೇಕು ಕಂಪ್ನಿಗೆ ಹೋಗಬೇಕು ಕಂಪ್ನಿಲಿ ತರಬೇಕು ಇಲ್ಲೇನಾಗ್ತಾಯಿದೆ ಕಂಪ್ನಿಯಿಂದ ತರ್ತಾರೆ ಮತ್ತು ಅದು ಗಲಾಟೆ ಮಾಡಿಕೊಂಡು ಕೂಗಾಡ್ಕೊಂಡು ತರ್ತಾರೆ ಅದನ್ನು ಹಾಕ್ತಾರೆ ಅನೇಕ ಕಳೆಗಳು ಬರ್ತದೆ ಹೊಸ ಹೊಸದಾಗಿ ಕೆಲವು ಬೆಳೀತದೆ ಕೆಲವು ಬೆಳೆಯಲ್ಲ ಫಲವತ್ತ ಇರ್ತದೆ ಇರೋದಿಲ್ಲ ಹೀಗೆಲ್ಲ ವ್ಯತ್ಯಾಸ ಇದೆ ಮೊದಲು ಕಂಪ್ನಿ ಇರಲಿಲ್ಲ ರಾಸಾಯನಿಕ ಗೊಬ್ಬರ ಇರಲಿಲ್ಲ ಮನೆ ಗೊಬ್ಬರ ಮತ್ತು ಮನೆ ಬೀರ್ನ ಬಳಸಿ ಒಳ್ಳೆ ಬೆಳೆ ಆದರೆ ಏನಾಯಿತು ಅಂತಂದರೆ ಸ್ವಲ್ಪ ವಿದೇಶದಲ್ಲಿ ಕೆಲವು ಎರಡನೇ ಯುದ್ಧ ಆದಮೇಲೆ ಯೂರಿಯಾ ಇತ್ಯಾದಿ ಉಳಿದುಬಿಡ್ತದೆ ಅವ್ರು ಏನು ಮಾಡಿದ್ರು ಅದನ್ನೆಲ್ಲ ಹೆಂಗೆ ಇದು ಮಾಡಬೇಕು ಹೇಗೆ ಯಾಕೆ ಸೇಲ್ ಮಾಡಬೇಕಲ್ಲ ಯಾಕಂದ್ರೆ ವೇಸ್ಟ್ ಆಗುತ್ತಲ್ಲ ಆಗ ವಿಜ್ಞಾನಿಗಳ್ ಒಂದು ಗುಂಪು ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ವಿಚಾರ ಅಂತ ವಿಜ್ಞಾನಿಗಳು ಹೇಳ್ತಾರೆ ಬಳಸೋರು ವ್ಯವಸಾಯಕ್ಕೆ ಬಳಸ್ಬೋದು ಅದೇ ಜಾಸ್ತಿ ಬಳಸದೆ ಡೇಂಜರ್ ಅಂತ ಹೇಳ್ಬಿಟ್ರು ರಾಜಕೀಯ ವ್ಯಕ್ತಿಗಳಿಗೆ ಏನು ಬೇಕಾಗಿದೆ ಸರಿ ಅವರೇನು ಮಾಡೋದು ರಿ ರಿಪೋರ್ಟ್ ತೊಗೊಂಡ್ಮೇಲೆ ಯಾರಕ್ಕೆ ಭಾರತ ಇನ್ನೂ ಗು ಗುಲಾಮ್ ತಾನಾಗಿದ್ದೇನೆ ಭಾರತಕ್ಕೆ ಸಪ್ಲೈ ಮಾಡಿ ಮೊದಲು ಫ್ರೀ ಸಪ್ಲೈ ಮಾಡ್ರು ಜನ ತೊಗೊಂಡ್ರು ಬಡ್ಸೋಕ್ಕೆ ಶುರು ಮಾಡಿ ಒಂಟು ಡಬಲ್ ಬಳಸ ಚೆನ್ನಾಗಿ ಬೆಳೆ ಬೆಳೆದು ಹಸಿರು ಕ್ರಾಂತಿ ಆಗಿ ಹೋಯಿತು ಆಮೇಲೆ ಬರ್ತಾ 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 ವಿಜ್ಞಾನಿಗಳು ಹೇಳೋದು ಪ್ರ್ಯಾಕ್ಟಿಕಲ್ ಬಂತು ಏನು ಒಂದು ಭೂಮಿಯಲ್ಲಿ ಇರ್ತಕ್ಕಂಥ ಸತ್ವ ಒಟ್ಟೋಗ್ತದೆ ಜನರಲ್ಲಿ ಕಾಯಿಲೆ ಬರ್ತದೆ ಪ್ರಾಣಿಗಳ ಕಾಯಿಲೆ ಬರ್ತದೆ ಗಿಡಗಳಲ್ಲೂ ಕೂಡ ಕಾಯಿಲೆಗಳು ಬರ್ತದೆ ಆಹಾರದಲ್ಲೂ ಪೌಷ್ಟಿಕತೆ ಕೊರತೆ ಆಗುತ್ತೆ ವಿಷ ಬರಕೆ ಆಗುತ್ತೆ ಎಲ್ಲ ಏನು ಹೇಳಿದ್ರಲ್ಲ ಪ್ರ್ಯಾಕ್ಟಿಕಲ್ ಅಭಿವೃಷ್ಷ ಅದು ಬರ್ತಾ 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 ಈಗ ಡಬ್ಬಲ್ ಡಬ್ಬಲ್ ಬಳಸಬೇಕಾಗ್ಬಂತು ಮತ್ತು ಅಷ್ಟೇ ಇಲ್ದೇ ಆಹಾರ ವಿಷಮಯವಾಗಿತ್ತು ದೆಹಲಿ ಹೈಕೋರ್ಟ್ನವರು ಅಲ್ಲಿರ್ತಕ್ಕಂಥ ಮಾರ್ಕೆಟ್ನಿಗೆ ಒಂದು ನೋಟಿಸ್ ಕೊಡ್ತಾರೆ ಯಾವ್ಯಾವ ಆಹಾರ ಪದಾರ್ಥಗಳು ಎಷ್ಟೆಷ್ಟು ವಿಷ ಇದೆ ಪತ್ತೆ ಹೆಚ್ಚಿ ಅಂತ ಅವ್ರು ನೂರೈವತ್ತರ ಬಗ್ಗೆ ಪತ್ತೆ ಹೆಚ್ಚು ಅಂದೇನಪ್ಪ ಅಂದರೆ ಇವತ್ತು ನಾವು ಮೂವತ್ತು ಪರ್ಸೆಂಟ್ ವಿಷವನ್ನು ಆಹಾರದಲ್ಲಿ ಸೇವಿಸ್ತಾ ಇದ್ದೀವಿ ಅದಕ್ಕೊಬ್ಬ ವಿಜ್ಞಾನಿ ಅಥವಾ ಹೇಳ್ತಾರೆ ಅವ್ರ ಪ್ರಕಾರ ಭಾರತ ದೇಶದಲ್ಲಿ ನಾವು ರಾಸಾಯನಿಕ ಗೊಬ್ಬರ ಕೀಟನಾಶಕವನ್ನು ಬಳಸಬಾರ್ದು ಜಾಸ್ತಿ ಬಳಸಿದ್ರೆ ತುಂಬ ಡೇಂಜರ್ ಅಂತ ಹೇಳಿದೆ ಒಬ್ಬ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಮಿಲಿಗ್ರಾಮ್ ಡಿ ಡಿ ಟಿ ಬಿ ಎಚ್ ಸಿ ಇದೆ ಅದರಿಂದ ಏನಾಗಿದೆ ಅನೇಕ ಕಾಯಿಲೆಗೆ ಬರುತ್ತೆ ಅಂತ ಪಥ್ಯ ಹೆಚ್ಚಿದೆ ಹೀಗೆ ಬೇಕಾಷ್ಟು ಪ್ರಯೋಗ ಮಾಡಿದರೆ ಇದು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ ವಿರುದ್ಧವಾಗಿ ಏನು ಮಾಡಿದೆ ನಾವಲ್ಲಿ ಒಂದು ವ್ಯವಸಾಯದಲ್ಲಿ ಮೆಡಿಟೇಷನ್ ಮುಖಾಂತರ ಪ್ರಯತ್ನ ಒಂದು ಬೀಜ ತರ್ತಾರೆ ಅದನ್ನು ನಮ್ಮ ಮೆಡಿಟೇಷನ್ ರೂಮಲ್ಲಿ ಇರ್ತಾರೆ ಒಂದು ವಾರ ಪ್ರತಿನಿತ್ಯ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅದಕ್ಕೆ ಪಾಸಿಟಿವ್ ಪವರ್ ತುಂಬ್ತಾರೆ ಇನ್ನೊಂದು ಜನರಲ್ ಆಗಿ ತಂದಿರ್ತಾರೆ ಅದನ್ನು ಭೂಮಿ ಹಾಕ್ತಾರೆ ಇದನ್ನು ಭೂಮಿ ಹಾಕ್ತಾರೆ ಇದಕ್ಕೆ ನಿಮಗೆ ಒಂದ್ಸರಿ ಮಳೆ ಬಂದ್ಬಿಡುತ್ತೆ ಗಿಡ ಇಷ್ಟಾಗಿರ್ತದೆ ಎರಡು ಎರಡರಲ್ಲಿ ಮೂರು ಮೇಲೆ ಬಂದಿರ್ತಾರೆ ಮಳೆ ಬಂದುಬಿಡ್ತು ನೀರಲ್ಲಿ ತುಂಬ್ಕೊಂಬಿಡ್ತು ನಾಲ್ಕೈದು ಆದರೂ ಒಂದು ವಾರ ಅದು ನೀರು ಹೊರಗೆ ಬರಲೇ ಇಲ್ಲ ತೈ ಸಿಕ್ಕಾಪಟ್ಟೆ ಮಳೆ ಬಂದು ಯಾವುದಕ್ಕೆ ಬೀಜ ಹಾಕಿದ್ರಲ್ಲ ಕಂಪ್ನಿಯಿಂದ ಅದೆಲ್ಲ ಕೊಡ್ತೋಗ್ಬಿಡ್ದು ಯಾವುದು ಮೆಡಿಟೇಷನ್ ಮಾಡಿ ಬೀಜ ಹಾಕಿದ್ರೆ ಚೆನ್ನಾಗಿ ಬೆಳೆಬಿಡ್ತು ಅದರಲ್ಲಿ ಎಷ್ಟು ಶಕ್ತಿ ಇತ್ತಪ್ಪ ಅಂದರೆ ಎಂಟ್ರೀ ಸಾರು ತೊಂದರೆ ಆಗಲಿಲ್ಲ ಆಮೇಲೆ ಚೆನ್ನಾಗಿ ಬೆಳಗ್ಗೆ ಶುರು ಆಯಿತು ಆಮೇಲೆ ಬೆಳೀತಾ ಬೆಳೀತಾ ಏನು ಮಾಡ್ತಾರೆ ಅದಕ್ಕೆ ಮತ್ತೆ ಮೆಡಿಟೇಷನ್ ಮಾಡ್ತೇವೆ ಪ್ರತಿನಿತ್ಯನೂ ಕೂಡ ಬೆಳಿಗ್ಗೆ ಸಂಜೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ವೈಬ್ರೇಷನ್ ಕೊಡ್ತೇನೆ ಈ ವೈಬ್ರೇಷನ್ ಕೊಡ್ತಾ ಕೊಡ್ತಾ ಗಿಡಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಬೆಳವಣಿಗೆ ಶುರುವಾಗುತ್ತೆ ಆ ಬೆಳೀತಾ ಬೆಳೀತಾ ಒಳ್ಳೆಯ ಫಲವತ್ತ ಕೊಡ್ತದೆ ಆ ಉತ್ತಮವಾಗಿರ್ತಕ್ಕಂಥ ಫಲದಿಂದ ಏನಾಗುತ್ತೆ ಮನೆ ಗೊಬ್ಬರ ಜೊತೆಗೆ ಮೆಡಿಟೇಷನು ಜೊತೆಗೆ ಇಷ್ಟೇ ಇಷ್ಟು ಮಾಡ್ತಾ 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 ಹೋಯ್ತು ಅಂದರೆ ಖರ್ಚು ಕಡಿಮೆ ಆಗುತ್ತೆ ಅಷ್ಟು ಖರ್ಚಿಲ್ಲ ಮತ್ತು ಶ್ರಮ ಇಲ್ಲ ಮತ್ತು ಇವ್ರ ಜೀವನ ಸುಧಾರಣೆ ಆಗುತ್ತೆ ರೈತರ ಜೀವನ ಸುಧಾರಣೆ ಆಗುತ್ತೆ ಅವ್ಲಿರ್ತಕ್ಕಂಥ ಕೆಟ್ಟ ಅಭ್ಯಾಸ ಹುಟ್ಟೋಗುತ್ತೆ ರೈತರ ಜೀವನ ಸುಧಾರಣೆ ಆಗುತ್ತೆ ರೈತರಲ್ಲಿ ಒಳ್ಳೆಯ ಭಾವನೆ ಬರ್ತದೆ ಬೆಳೆ ಚೆನ್ನಾಗಿರ್ತದೆ ಪೌಷ್ಟಿಕತೆ ಇರ್ತದೆ ಚೆನ್ನಾಗಿರ್ತದೆ ಇಷ್ಟು ಲಾಭವನ್ನು ಕಂಡಿಟ್ಕೊಂಡು ಈಗ ಮಾಡ್ತಾಯಿದ್ರೆ ಇದನ್ನು ಅದರಲ್ಲೂ ಮಹಾರಾಷ್ಟ್ರ ಉತ್ತರ ಪ್ರದೇಶ ತುಂಬ ಚೆನ್ನಾಗಿ ಮಾಡ್ತಾಯಿದ್ರೆ ಇದರಲ್ಲಿ ಈಗ ವಿದೇಶದಲ್ಲೂ ಕೂಡ ಹನ್ನೆರಡು ದೇಶದಲ್ಲಿ ಈಗ ಅದನ್ನು ಪ್ರಯೋಗ ಮಾಡ್ತಾಯಿದ್ರೆ ಗುರಿ ಏನಪ್ಪ ಅಂದರೆ ವ್ಯವಸಾಯದಲ್ಲಿ ಮಾಡಬೇಕಾದ್ರೆ ಮೆಡಿಟೇಷನ್ ಬಹಳ ಬಹಳ ಅವಶ್ಯಕತೆ ಅದನ್ನು ಪ್ರಯೋಗ ಮಾಡಿದೆ ನಡೀತದೆ ಅದಕ್ಕೆ ಯೌಗಿಕ ಬೇಸಾಯ ಪದ್ಧತಿ ಶಾಶ್ವತ ಅಂತ ಶಬ್ದ ಯಾತಕ್ಕೆ ಶಾಶ್ವತ ಅಂದರೆ ಮೊದಲೆಲ್ಲ ಫರ್ಟಿಲೈಝರ್ ಇರಲಿಲ್ಲ ಮೊದಲೇನು ಮಾಡ್ತಿದ್ರು ವ್ಯವಸಾಯ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತಾಯಿದ್ರು ಹೇಳ್ತಾ ಹೇಳ್ತಾಯಿದ್ರು ಪ್ರತಿನಿತ್ಯನೂ ಕೂಡ ಜಮೀನಿಗೆ ಹೋಗಬೇಕಾದ್ರೆ ಚಪ್ಪಲಿ ಹೊರಗಡೆ ಬಿಟ್ಬಿಟ್ಟು ಹೋಗ್ತಿದ್ರು ಜಮೀನು ಅವರು ದೇವಸ್ಥಾನ ಅಂತ ತಿಳ್ಕೊಂಡಿದ್ರು ಮತ್ತು ಏನಪ್ಪ ಅಂದರೆ ನಾವು ಇದು ಉದ್ಯೋಗ ಅಲ್ಲ ಇದು ಇದೊಂದು ಒಂದು ಸಂಪಾದನೆ ಸ್ಥಾನ ಅಂತ ಅಲ್ಲ ಇದು ಇದೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಅಂತಂದು ಮಾಡ್ತಾಯಿದ್ರು ಗಿಡಗಳನ್ನ ಪ್ರೀತಿ ಮಾಡ್ತಾಯಿದ್ರು ಗಿಡಗಳು ಬೆಳೆದಿತ್ತಲ್ಲ ಪ್ರೀತಿಯಿಂದ ಅದನ್ನು ನೋಡ್ತಾ ಮುಟ್ತವೆ ಸಾಕು ಅವು ಚೆನ್ನಾಗಿ ಬೆಳೆಗೆ ಶುರು ಆಗ್ತದೆ ಇದನ್ನು ಪ್ರಯೋಗ ಮಾಡಿದ್ರು ಪ್ರಾಣಿಗಳನ್ನು ಅಷ್ಟು ಪ್ರೀತಿ ನೋಡ್ಕೊಳ್ ಅಂದರೆ ಜಮೀನನ್ನು ತಾಯಿ ಅಂತ ಗಿಡಗಳನ್ನು ಮಕ್ಕಳು ಅಂತ ಪ್ರಾಣಿಗಳನ್ನು ಮಕ್ಕಳು ಅಂತ ಪ್ರೀತಿಸ್ತಾ ಇದ್ದರಿಂದ ಗಿಡಗಳು ಚೆನ್ನಾಗಿ ಬೆಳೀತಾ ಇದ್ದವು ಪ್ರಾಣಿಗಳು ಚೆನ್ನಾಗಿರ್ತಿದ್ವಿ ಖಾಯನೂ ಇರಲಿಲ್ಲ ಮತ್ತು ಇವತ್ತು ನನಗೆ ಅನೇಕ ಬಗೆಯ ಕಳೆಗಳಿಗೂ ಕೂಡ ಬರ್ತಿರಲಿಲ್ಲ ಪೌಷ್ಟಿಕತೆ ಇತ್ತು ಆಮೇಲೆ ಬರ್ತಾ ಬರ್ತಾ ಈ ಕಡೆ ತಿರುಗಿಬಿಡ್ತು ಅದು ಪೂರ್ಣ ವ್ಯಾಪಿಸ್ಬಿಡ್ತು ವಿಜ್ಞಾನ ಹೇಳಿದ ಪ್ರಾಕ್ಟಿಕಲ್ ತಂದುಬಿಟ್ರು ಅದಕ್ಕೆ ವಿರುದ್ಧವಾಗಿ ಇದನ್ನು ಮಾಡ್ತಾ ಮಾಡ್ತಾ ಸಾಕಷ್ಟು ರೈತರು ಜೀವನ ಪರಿವರ್ತನೆ ಇದಕ್ಕೆ ಶಾಶ್ವತ ಯೋಗಿಕ ಬೇಸಾಯ ಪರಂಪರಾಗತ ಅಂದರೂ ಒಂದಿನಿ ನಮ್ಮ ಪರಂಪರೆ ಇತ್ತ ಮರ್ತಿದ್ದೀವಿ ಪುನಃ ಮಾಡಿಸಿ ಇದರಲ್ಲಿ ಶಾಶ್ವತಕ್ಕೆ ಬಹಳ ಹೊಸ ಹೊಸ ವಿಚಾರಗಳನ್ನ ತಮ್ಮಿಂದ ಕೇಳ್ತಾ ಇದ್ದೀವಿ ಆ ಗಿಡಗಳು ವೈಬ್ರೇಷನ್ಸನ್ನು ಸ್ವೀಕಾರ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿತ್ತು ಆದರೆ ಆ ಹಾಡು ಮೆಡಿಟೇಷನ್ ಡ್ಯಾನ್ಸ್ ವಾದ್ಯಗಳು ಎಲ್ಲ ಒಂದು ವೈಬ್ರೇಷನ್ಸ್ನ ಅವು ಗ್ರಹಿಸುತ್ತೆ ಅಂದರೆ ಆಶ್ಚರ್ಯ ಅದು ಜೊತೆಗೆ ಈ ತಾವು ರೈತರಿಗೆ ಈ ವಿಚಾರಗಳನ್ನ ಅನೇಕ ವಿಚಾರ ಸಂಕೀರ್ಣಗಳನ್ನ ತಾವು ನಡೆಸ್ತೀರಾ ಅಂತ ಕೇಳಿದ್ವಿ ಅದರಲ್ಲಿ ರೈತರಿಗೆ ಮೆಡಿಟೇಷನ್ ಮಾಡೋದನ್ನ ತಾವು ಕಲಿಸ್ತೀರಾ ಜೊತೆಗೆ ಇನ್ನು ಏನೇನು ಹೇಳ್ಕೊಡ್ತೀರಾ ಅವ್ರಿಗೆ ಫಸ್ಟ್ ಮೆಡಿಟೇಷನ್ ಹೇಳ್ಕೊಡ್ತೀವಿ ಯಾಕೆ ಮೆಡಿಟೇಷನ್ ಯಾತಕ್ಕ ಮಾಡಬೇಕು ಮೆಡಿಟೇಷನ್ ಅಂದ್ರೆ ಏನಂತ ಕ್ಲಿಯರ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಅವ್ರ ಜೀವನ ಸುಧಾರಣೆ ಆಗುತ್ತೆ ಕೆಟ್ಟ ಅಭ್ಯಾಸ ಬಿಟ್ಟು ಹೋಗುತ್ತೆ ಮತ್ತು ಎರ್ಲಿ ಮಾರ್ನಿಂಗ್ ಹೇಳ್ತಕ್ಕಂಥ ಅಭ್ಯಾಸ ಆಗುತ್ತೆ ಮೊದಲೆಲ್ಲ ರೈತರು ನಾಲ್ಕು ಗಂಟೆಗೆ ಎದ್ದು ವ್ಯವಸಾಯ ಮಾಡಿ ದನಗಳನ್ನೆಲ್ಲ ಎಂಟು ತಂದಿ ಎಂಟು ಗಂಟೆಗೆ ಕಟ್ಬಿಟ್ಟು ಸ್ನಾನ ಇತ್ಯಾದಿ ಮುಗಿಸ್ಕೊಂಡು ನಂತರ ಟಿಫನ್ ಮಾಡ್ತೇವೆ ಅದು ಆ ಕಾಲ ಇವತ್ತು ಹೇಳೋದೇ ಎಂಟು ಗಂಟೆ ಆಗುತ್ತೆ ಇವತ್ತು ಎಲ್ಲಿ ಹೋಯ್ತು ವಾತಾವರಣ ಏನಪ್ಪ ಅಂದರೆ ನೆಗೆಟಿವ್ ಪ್ರಭಾವ ಜಾಸ್ತಿ ಆಯ್ತು ಅದಕ್ಕೋಸ್ಕರ ಬೇಗ ಹೇಳೋಲ್ಲ ಇವತ್ತು ನಮ್ಮಲ್ಲಿ ಏನಾಗ್ತದೆ ಅಂದರೆ ಬೇಗ ಹೇಳ್ತಕ್ಕಂಥ ಅಭ್ಯಾಸ ಆಗುತ್ತೆ ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಮಾಡ್ತಾರೆ ಒಂದು ಜಮೀನಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಎರಡನೇದು ಮನೇಲಿ ಕೂತ್ಕೊಂಡು ವೈಬ್ರೇಷನ್ ಕೊಡ್ತಾರೆ ಮೂರನೇದು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮ್ಮ ಜಮೀನನ್ನು ಭಗವಂತನ ಬೆಳಗ್ಗೆ ತೊಗೊಂಡೋಗ್ತೀವಿ ಭಗವಂತನ ಡೈರೆಕ್ಟಾಗಿ ವೈಬ್ರೇಷನ್ ಕೊಡಿಸ್ತೀವಿ ಇದೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ ಬೆಳೆಗೆ ಒಳ್ಳೆ ಶಕ್ತಿ ಬರ್ತದೆ ಚೆನ್ನಾಗಿ ಬೆಳೀತದೆ ಉದಾಹರಣೆಗೆ ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಶಾಂತಿಯ ಗುಣವನ್ನು ಸ್ವೀಕರಿಸ್ತೀವಿ ಮಾಡ್ತಾ ಮಾಡ್ತಾ ವೈಬ್ರೇಷನ್ ಕೊಡ್ತೀವಿ ಆ ಶಾಂತಿಯ ಗುಣದ ವೈಬ್ರೇಷನ್ ಕೊಟ್ಟಾಗ ಗಿಡಗಳಲ್ಲಿ ಹರಿತು ಉತ್ಪನ್ನ ಚೆನ್ನಾಗುತ್ತೆ ಚೆನ್ನಾಗಿ ಬೆಳಕು ಶುರುವಾಗುತ್ತೆ ಜೊತೆಗೆ ಅವುಗಳಲ್ಲೂ ಕೂಡ ಉಸಿರಾಡ್ತಲ್ಲಿ ವ್ಯತ್ಯಾಸ ಅದು ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಪವಿತ್ರತೆ ಗುಣವನ್ನು ಸ್ವೀಕರಿಸಿ ಅದನ್ನು ಗಿಡಕರಿಸಿದಾಗ ಅವಳಿರ್ತಕ್ಕಂಥ ಕಾಯಿಲೆಗಳು ರೋಗ ನಿರೋಧಕ ಶಕ್ತಿ ಬಂದ್ಬಿಡ್ತದೆ ಕಾಯಿಲೆಗಳು ದೂರ ಆಗ್ಬಿಡುತ್ತೆ ಮತ್ತು ಚೆನ್ನಾಗಿ ಬೆಳೀತದೆ ಅದನ್ನು ಪ್ರಯೋಗ ಮಾಡಿದ್ರು ಒಂದು ದೊಡ್ಡ ಜಮೀನು ಸಾವಿರಾರು ಎಕರೆ ಜಮೀನು ಅದರಲ್ಲಿ ಹಳದಿ ರೋಗ ಅಂತ ಬಂತು ಆಗ ಆಗಲ್ಲಿರ್ತಕ್ಕಂಥವ್ರಲ್ಲ ಫೆಸ್ಟಿಸೈಡ್ ಬಳಸ್ಬಿಟ್ರು ನಮ್ಮ ಶಾ ಆಶ್ರಮಕ್ಕೆ ಬರ್ತಿದ್ದಂಥವ್ರು ಇಲ್ಲ ನಾನು ಬಳಸಲ್ಲ ನಾನು ಮೆಡಿಟೇಷನ್ ಮುಖಾಂತ ಮಾಡ್ತೀನಿ ಅವ್ರೇನು ಮಾಡಿದ್ರು ಒಂದು ಎಂಟು ಜನ ಹಾಕಂದ್ರೂ ಅಣ್ಣದನ್ನು ಕರ್ಕೊಂಡು ಅಲ್ಲಿ ಮೂರು ದಿನ ಒಂದೊಂದು ಗಂಟೆ ಮೆಡಿಟೇಷನ್ ಅದು ವೈಬ್ರೇಷನ್ ಕೊಡೋಕ್ಕೆ ಶುರು ಮಾಡಿ ಅದು ರಿಸಲ್ಟ್ ಏನಪ್ಪ ಅಂತ ಅಂದರೆ ಫಸ್ಟ್ ಕ್ಲಾಸಾಗಿ ಕಾಯಿಲೆನೂ ಹೊರಟೋಯಿತು ಇದಕ್ಕಿಂತ ಚೆನ್ನಾಗಿ ಬೆಳೆ ಬರೋಕ್ಕೆ ಆಯಿತು ಇದು ಅಲ್ಲಿರ್ತಕ್ಕಂಥ ರೈತರು ಪ್ರೇರಣೆ ಸಿಗ್ತು ಅವರು ಕೂಡ ಅದನ್ನ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದ್ರು ಗೋವಾದಲ್ಲಿ ಏನಾಯಿತು ಅಂತ ಅಂದರೆ ಒಬ್ಬರು ಸರ್ಕಾರಿ ಜಮೀನದು ನೂರು ಎಕರೆ ಆ ಜಮೀನಲ್ಲೊಬ್ಬರು ಮ್ಯಾನೇಜರ್ ಇರ್ತಾರೆ ಅವ್ರನ್ನ ನಮ್ಮ ಆಶ್ರಮ ಕರೀತಾರೆ ಈ ಪ್ರೋಗ್ರಾಮ ಬಗ್ಗೆ ಅವ್ರು ಹೇಳ್ತಾರೆ ಅವ್ರು ಹೇಳಿದಾಗ ಅವೆಲ್ಲ ಬರೀ ವೇಸ್ಟ್ ಅಂತ ಅಂದ್ಬಿಟ್ಟು ಆಗ ಅವ್ರು ಹೇಳ್ತಾರೆ ಆಗಲಿ ನಮಗೆ ಒಂದು ಸ್ವಲ್ಪ ಕೊಡಿ ನಾನು ಮಾಡ್ತೀನಿ ನೋಡಿ ಅಂತ ಹೇಳ್ದು ಹಾಗಾದ್ರೆ ಅವ್ರನ್ನ ಒಂದು ಕೆಲಸ ಮಾಡಿ ಒಂದು ಪ್ಲ್ಯಾಟ್ ಕೊಡ್ತೀನಿ ಅದು ನೀವು ಮಾಡಬೇಕು ಆದರೆ ಯಾವುದೇ ಕಾರಣಕ್ಕೂ ಫರ್ಟಿಲೈಸರ್ ಬಳಸ್ಕೊಡ್ದು ಆಗಲಿ ನಾನು ಸಿ ಸಿ ಕ್ಯಾಮ್ರ ಇಟ್ಟಿರ್ತೀನಿ ಜನಗಳಿಗೆ ಬಿಟ್ಟಿರ್ತೀನಿ ನಾನು ಏನು ಕೊಡು ಬಳಸ್ಕೊಡ್ದು ಅದು ಹೆಂಗೆ ಮೆಡಿಟೇಷನ್ ಮಾಡ್ತಾರೆ ಮಾಡಿ ಆಯಿತು ಒಂದು ಪ್ಲ್ಯಾಟ್ ತೊಗೊಂಡ್ರು ಆ ಒಂದು ಆಗಿತ್ತು ಇದು ಮೂರು ತಿಂಗ್ಳು ಬೆಳೆ ಬೆಳೆ ಬರುತ್ತೆ ಚೆನ್ನಾಗಿ ಬೆಳೆ ಬಂತು ಅವ್ರದ್ದು ತುಂಬ ಹುಲ್ಸಾಗಿತ್ತು ನಮ್ಮದು ಸಾಧಾರಣ ಆಗಿತ್ತು ಆಮೇಲೆ ಕರ್ಕೊಂಬಂದು ತೋರಿಸಿ ನೋಡಿ ನಿಮ್ಮದಕ್ಕೂ ನಮ್ಗೆ ಎಷ್ಟು ವ್ಯತ್ಯಾಸ ಸರಿ ಆಯಿತು ಆಮೇಲೆ ಕಟ್ ಮಾಡಿದ್ರು ಬೆಳೆ ಬಂತಲ್ಲ ಕಟ್ ಮಾಡಿದ್ರು ಅದನ್ನು ಒಂದು ಚದುರಮೀಟ್ರ್ ಇದನ್ನು ಒಂದು ಚದರ ಮೀಟ್ರ್ ಕೆಟ್ಟರು ಅದನ್ನು ಕಟ್ ಮಾಡಿದಾಗ ಐನೂರು ಗ್ರಾಮ್ ಬಂತು ಇದನ್ನು ಏಳ್ನೂರು ಗ್ರಾಮ್ ಬಂತು ಅದನ್ನು ಪರೀಕ್ಷ ಪರೀಕ್ಷಿಸಿದಾಗ ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ಪೌಷ್ಟಿಕತೆ ಇತ್ತು ಅನ್ನೋದು ಇದಾಯಿತು ಆಗ ಅವ್ರು ಒಪ್ಕೊಂಡ್ರು ಆಮೇಲೆ ಅವ್ರ ಜೀವನ ಚೇಂಜ್ ಮಾಡಿಕೊಂಡ್ರು ಅಲ್ಲಿರ್ತಕ್ಕಂಥ ನಲವತ್ತು ಜನ ರೈತರಿಗೂ ಟ್ರೈನಿಂಗ್ ಕೊಡಿಸಿದ್ರು ಈಗ ನೂರು ಎಕರೆ ಜಮೀನಲ್ಲಿ ಪೂರ್ಣ ಇದೇ ಪ್ರಯೋಗವನ್ನು ಮಾಡಿ ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ದರೆ ಅದನ್ನು ಗೌರ್ನರ್ಲಿರ್ತಕ್ಕಂಥ ಗೌರ್ನರ್ ಲೇಡಿ ಗೌರ್ನರು ಅದನ್ನು ನೋಡಿದ್ರು ಅವ್ರ ಅಭ್ಯಾಸ ಮಾಡಿದ್ರು ಅವರು ಕೂಡ ನಮ್ಮ ಜಮೀನು ನಮ್ಮ ಗೌರ್ನರ್ ಹೌಸಲ್ಲಿ ಮಾಡಬೇಕು ಅಂತ ಇವತ್ತು ಅವರು ಪ್ರಯೋಗ ಮಾಡ್ತಾರೆ ಗುಡಿ ಏನಪ್ಪ ಅಂದರೆ ವ್ಯವಸಾಯದಲ್ಲಿ ಹೆಚ್ಚು ಹಣ ಖರ್ಚು ಮಾಡುವಂಥದ್ದು ಆರೋಗ್ಯ ಕಳ್ಕೊಳ್ತಕ್ಕಂಥದ್ದು ದಿ ಭೂಮಿಯ ಶಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು ಪ್ರಾಣಿಗಳು ಕೂಡ ಕಾಯಿತಾ ತರ್ತಕ್ಕಂಥದ್ದು ಹೊಸದಾಗಿರ್ತಕ್ಕಂಥ ಕಳೆ ಬರ್ತಕ್ಕಂಥದ್ದು ಅದೆಲ್ಲವೂ ಕಂಟಿಂತ್ ಹೋಗುತ್ತೆ ಇದರಿಂದ ಉತ್ತಮವಾಗಿರ್ತಕ್ಕಂಥ ಬೆಳೆ ಇದು ಪೌಷ್ಟಿಕವಾಗಿರ್ತಕ್ಕಂಥ ಬೆಳೆ ಅಂದಮೇಲೆ ಆ ಮೆಡಿಟೇಷನ್ ಅಭ್ಯಾಸದಿಂದ ಗುಣಗಳನ್ನು ಅನುಭವ ಮಾಡೋದ್ರಿಂದ ಗಿಡಗಳು ಕೃಷಿಯಲ್ಲೇ ಆರೋಗ್ಯ ಅಷ್ಟು ಸುಧಾರಣೆ ಆಗುತ್ತೆ ಅಂದ್ರೆ ಇನ್ನು ಮನುಷ್ಯರ ಮೇಲಂತೂ ಅದು ಬಹಳ ಒಳ್ಳೆ ಪರಿಣಾಮ ಬೀರುತ್ತೆ ಅನ್ಸತ್ತೆ ಅಂದಮೇಲೆ ಕರ್ನಾಟಕದಲ್ಲಿ ಈ ಒಂದು ಶಾಶ್ವತ ಯೋಗಿಕ ಪದ್ಧತಿಯನ್ನ ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅದರ ಒಂದು ಫಲಿತಾಂಶ ಏನ್ ಬರ್ತಾ ಇದೆ ವಿಶೇಷವಾಗಿ ಬೆಳಗಾಂ ಕಡೆ ಮಾಡ್ತಿದೆ ಬೆಳಗಾಂ ಬಿಜಾಪುರದಲ್ಲಿ ಮಾಡ್ತೇವೆ ಅಲ್ಲಿ ಒಂದು ಗ್ರೂಪ್ ಇದೆ ತುಂಬಾ ಚೆನ್ನಾಗಿ ಬೆಳಗ್ಗೆ ಬೆಳಿತಾರೆ ಅಲ್ಲಿ ಏನು ಕಬ್ಬು ಬೆಳೀತಾ ಆ ಕಬ್ಬಿನಲ್ಲಿ ಎಷ್ಟು ಸ್ವೀಟ್ನೆಸ್ಸು ಅದು ಇಲ್ಲೆಲ್ಲೂ ಸಿಗೋದಿಲ್ಲ ಮತ್ತು ಆ ಜಮೀನಲ್ಲೇ ಒಂದು ಮೆಡಿಟೇಷನ್ ಮಾಡ್ಕೊಂಡಿರ್ತಾರೆ ಪ್ರತಿನಿತ್ಯ ಮೆಡಿಟೇಷನ್ ಮಾಡ್ತಾರೆ ಮತ್ತು ಅಲ್ಲಿ ಕಬ್ಬಿದೆಯಲ್ಲ ಇದೆಯಲ್ಲ ಕಬ್ಬನ್ನ ಬೆಲ್ಲ ತೆಗಿತಾರಲ್ಲ ಬೆಲ್ಲ ತೆಗೆದುಬಿಟ್ಟು ಒಂದು ಪ್ಲ್ಯಾಸ್ಟಿಕ್ ಹಾಕ್ಬಿಟ್ಟು ಹಾಸ್ಬಿಟ್ಟು ಅದ್ರ ಮೇಲೆ ಬೆಲ್ಲ ಜೋಡಿಸ್ಬಿಡ್ತಾರೆ ಒಂದು ಇಲಿ ಮುಟ್ಟಲ್ಲ ಒಂದು ಇರುವೆ ಮುಟ್ಟಲ್ಲ ಇನ್ನೊಂದು ಏನಪ್ಪ ಅಂದರೆ ಕಲ್ಲಂಗಡಿ ಇದೆ ಇಲ್ಲಿ ಬೆಳೀತಕ್ಕಂಥ ಕಲ್ಲಂಗಡಿನ ಕಟ್ ಮಾಡಿಬಿಟ್ಟು ಒನ್ ಅವರ್ ಬಿಟ್ಬಿಟ್ರೆ ನೀರು ಬಂದುಬಿಡ್ತದೆ ಆ ಕಲ್ಲಂಗಡಿಯನ್ನು ನೀವು ಕಟ್ ಮಾಡಿ ಒಂದು ವಾರ ಇಡಿ ಏನಾಗಲ್ಲ ಯಾಕೆ ಅಂತಂದರೆ ಮೆಡಿಟೇಷನ್ ಶಕ್ತಿಯಿಂದ ಆಹಾರ ಚೆನ್ನಾಗಿರುತ್ತೆ ಇದನ್ನು ವಿಜ್ಞಾನ ಪ್ರೂಫ್ ಮಾಡಿದ್ದಾರೆ ಅದು ಉತ್ತರ ಕನ್ನ ಉತ್ತರ ಭಾರತ ದೇಶದ ಕಾರ್ಯಕ್ರಮ ಈಗ ನಮ್ಮಲ್ಲೂ ಕೂಡ ಈ ಈ ಕಡೆ ಹೊಳೆ ಆ ಕಡೆಯೂ ಕೂಡ ಕೆಲವು ಮಾಡಿದರೆ ತುಂಬ ಚೆನ್ನಾಗಿ ಬೆಳೆ ಬೆಳೀತಿದರೆ ಒಳ್ಳೆಯ ರೇಟು ಸಿಕ್ಕಿದೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಏನಪ್ಪ ಅಂದರೆ ಮೆಡಿಟೇಷನ್ ಅಭ್ಯಾಸ ಮಾಡಬೇಕು ಅರ್ಲಿ ಮಾರ್ನಿಂಗ್ ಹೇಳ್ತಕ್ಕಂಥ ಅಭ್ಯಾಸ ಆಗುತ್ತೆ ರೈತರಿಗೆ ಜೊತೆಗೆ ಕೆಟ್ಟ ಅಭ್ಯಾಸ ಬಿಟ್ಟು ಹೋಗುತ್ತೆ ಇಡೀ ಮನೆ ವಾತಾವರಣ ಚೇಂಜ್ ಆಗುತ್ತೆ ಎಲ್ಲರಲ್ಲೂ ಮೆಡಿಟೇಷನ್ ಅಭ್ಯಾಸ ಮಾಡಿಬಿಟ್ರೆ ಜೀವನ ಸುಧಾರಣೆ ಆಗುತ್ತೆ ಅದಕ್ಕೋಸ್ಕರವಾಗಿ ಇದು ವ್ಯವಸಾಯಕ್ಕೂ ಲಾಭ ಆಗುತ್ತೆ ಮತ್ತು ಜೀವನೂ ಚೆನ್ನಾಗಿರ್ತದೆ ಅವ್ರ ಬಾರಿಗೆನೂ ಚೆನ್ನಾಗಿರುತ್ತೆ ಕಡಿಮೆ ಖರ್ಚು ಹೆಚ್ಚಿನ ಲಾಭ ಇದನ್ನು ಪ್ರಯೋಗದ ಮುಖಾಂತರ ನೋಡಿದಾಗ ಬೇಸಾಯದ ಪದ್ಧತಿ ಇದು ಇದು ರಾಸಾಯನಿಕ ಗೊಬ್ಬರ ಬಳಸಿದ್ದು ಅದಕ್ಕೂ ಸಾವಯವ ಬಳಸೋದಕ್ಕೂ ಮೆಡಿಟೇಷನ್ ವಿತ್ ಸಾವಯವ ಬಳಸೋದಕ್ಕೆ ಎಷ್ಟು ವ್ಯತ್ಯಾಸ ಅಂತ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಎಲ್ಲದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಇದ್ರಲ್ಲಿ ಬಂದಿದೆ ಇದನ್ನು ಅನೇಕ ವಿಜ್ಞಾನಿಗಳು ಇದ್ರ ಬಗ್ಗೆ ನಮ್ಮಲ್ಲಿ ವಿಜ್ಞಾನಿಗಳೇ ಬಂದು ಪ್ರಯೋಗ ಮಾಡ್ತೀವಿ ನೇರವಾಗಿ ಈಗ ಒಳ್ಳೆ ರಿಸಲ್ಟ್ ಕೊಡ್ತಾರೆ ತಾವು ಹೇಳಿದ್ದು ಉದಾಹರಣೆ ಕೇಳೋದಕ್ಕೆ ಬಹಳ ಆಗುತ್ತೆ ಕಬ್ಬು ಮತ್ತು ಕಲ್ಲಂಗಡಿ ಹಣ್ಣಿನ ಒಂದು ಉದಾಹರಣೆಯನ್ನು ಕೊಟ್ರಿ ನಿಜವಾಗ್ಲೂ ಅದನ್ನು ತಿನ್ನೋರೆಷ್ಟು ಅದೃಷ್ಟ ಮಾಡಿರಬೇಕು ಹಾಗೆ ಈ ಕಾರ್ಯಕ್ರಮವನ್ನು ರೈತರು ನೋಡ್ತಾ ಇದ್ರೆ ತಾವು ಸಹ ಇದರ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳಿದುಕೊಂಡು ಈ ಪ್ರಯೋಗನ ಮಾಡಿದ್ರೆ ನಿಜವಾಗ್ಲೂ ಸಮಾಜದ ಒಂದು ಆರೋಗ್ಯ ಎಷ್ಟು ಚೆನ್ನಾಗಿ ಕಾಪಾಡ್ಬೋದು ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲರ ಆರೋಗ್ಯ ಎಷ್ಟು ಉತ್ತಮ ಆಗುತ್ತೆ ಹಾಗೆ ಕಡಿಮೆ ಖರ್ಚು ಅಂತ ಹೇಳ್ತೀರಿ ಜೊತೆಗೆ ಪೆಸ್ಟಿಸೈಡ್ಸ್ ಇನ್ಸ್ ಇನ್ಸೆಕ್ಟಿಸೈಡ್ಸ್ ಇಲ್ತೇನೆ ಕೃಷಿ ವಿಧಾನ ನಿಜವಾಗ್ಲೂ ಎಲ್ಲರೂ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡೋದನ್ನು ನೋಡಿದ್ದೀವಿ ಆದರೆ ಮೆಡಿಟೇಷನ್ ಇದರಲ್ಲಿ ಎಷ್ಟೊಂದು ಉಪಯೋಗಕಾರಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಇದರಲ್ಲಿ ಹೇಗೆ ರೈತರು ಏನೋ ತಮ್ಮ ಹೊಲದಲ್ಲಿ ಹೋಗಿ ಕುಳಿತು ಮೆಡಿಟೇಷನ್ ಮಾಡಬೇಕಾ ಅಥವಾ ಮನೇನಲ್ಲಿ ಮಾಡಬೇಕಾ ಆಗಲೇ ತಾವು ಕೆಲವೊಂದು ಕ್ರಮವನ್ನು ಹಿಡಿದ್ರೆ ನಾವಲ್ಲಿ ಕೆಲವೊಮ್ಮೆ ಶಾಂತಿಯ ಒಂದು ತರಂಗಗಳನ್ನು ಹರಡ್ತೀವಿ ಅಹ್ ಕೆಲವೊಮ್ಮೆ ಪವಿತ್ರತೆ ತರಂಗಗಳನ್ನ ಹರಡ್ತೀವಿ ಕೆಲವೊಮ್ಮೆ ಪರಮಾತ್ಮನ ಮುಂದೆನೆ ನಮ್ಮ ಜಮೀನನ್ನ ತಗೊಂಡು ಹೋಗಿ ಆ ಪರಮಾತ್ಮನ ಒಂದು ಪ್ರಕಾಶ ಅಲ್ಲಿ ಬೀಳ್ತಿದೆ ಅಂತ ಅನುಭವ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಿ ಇದು ಯಾವ ಸಮಯದಲ್ಲಿ ಯಾವ ಕ್ರಮದಿಂದ ಹೇಗೆ ಮೆಡಿಟೇಷನ್ ಮಾಡಬೇಕು ಅದನ್ನು ಸ್ವಲ್ಪ ಬಸ್ತಾ ಇರ್ಬೋದು ತಿಳಿಸಿ ಮೊದಲು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಿರಾಗ್ತದೆ ನಂತರ ಪರಮಾತ್ಮ ಜ್ಞಾನ ಸಾಗರ ಅವರಿಂದ ಜ್ಞಾನದ ಶ್ವೇತ ಕಿರಣಗಳು ನನ್ನಲ್ಲಿ ಬರ್ತಾ ಇದೆ ನನ್ನಲ್ಲಿ ಪ್ರವೇಶಿಸ್ತಾ ಇದೆ ಆ ಶ್ವೇತಗಳ ಕಿತ್ಕಿರಣಗಳು ನಾನು ತುಂಬಿಕೊಂಡು ಅದನ್ನು ಗಿಡಗಳ ಮೇಲೆ ಹರಿಸ್ತೀನಿ ಜ್ಞಾನದ ಶ್ವೇತ ಕಿರಣಗಳನ್ನು ಗಿಡಗಳ ಮೇಲೆ ಹರಿಸಿದಾಗ ಆ ಗಿಡಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆ ಆರಂಭ ಆಗುತ್ತೆ ಎಲ್ಲೆಲ್ಲಿ ಆಹಾರ ಸಿಗುತ್ತೆ ಅಂತ ಗೋಚರ ಆಗುತ್ತೆ ಅದಕ್ಕೆ ಅಲ್ಲಿರ್ತಕ್ಕಂಥ ಬೇರುಗಳು ಆ ಕಡೆ ಎಲ್ಲ ಹೋಗ್ಲಿಕ್ಕೆ ಶುರು ಮಾಡುತ್ತೆ ಎಲ್ಲೆಲ್ಲಿ ಆಹಾರ ಅಂತ ಹುಡುಕುತ್ತವೆ ಅದನ್ನೆಲ್ಲ ಸಂಗ್ರಹಣೆ ಮಾಡುತ್ತೆ ಅದನ್ನು ಎಲ್ಲಿ ಸಪ್ಲೈ ಮಾಡಿದ್ರು ಕ್ಲೀನಾಗಿ ಸಪ್ಲೈ ಮಾಡೋಕ್ಕೆ ಶುರು ಮಾಡುತ್ತೆ ಸಾಕಷ್ಟು ಜನ ಬೆಳೆಬಿಡ್ತು ಎಲ್ಲಿಗೆ ತಲುಪಬೇಕು ತಲುಪುತ್ತೆ ಇದು ಯಾವುದರಿಂದ ಜ್ಞಾನದಿಂದ ಹಾಗೆ ಪ್ರೀತಿಯಿಂದ ನಾವು ವೈಬ್ರೇಷನ್ ಕೊಟ್ಟು ಪ್ರೀತಿಯಿಂದ ವೈಬ್ರೇಷನ್ ಕೊಡ್ತಾ 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 ಆ ಗಿಡಲ್ಲಿ ಅಂಥ ಒಂದು ಭಾವನೆ ಬಂದುಬಿಡುತ್ತೆ ಚೆನ್ನಾಗಿ ಬೆಳೆಯೋಕ್ಕೆ ಶುರು ಮಾಡ್ತೇವೆ ಮಕ್ಕಳು ಹೇಗೆ ಬೆಳೀತೋ ಆ ಥರ ಅದಕ್ಕೆ ನಾವೇನು ಮಾಡ್ತೀವಿ ಪ್ರತಿನಿತ್ಯನ ಜಮೀನು ಹತ್ರ ನಿಂತ್ಕೊಂಡು ಸ್ವಲ್ಪ ಕೈನಲ್ಲಿ ಇದ್ದಾರೆ ಹೇಗೆ ಮಕ್ಕಳನ್ನ ಪ್ರೀತಿಯನ್ನು ನೋಡ್ತೀವಲ್ಲ ಹಾಗೆ ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ಹೋದರೆ ಬೆಳೆ ಚೆನ್ನಾಗಿ ಬಂದುಬಿಡ್ತದೆ ಗಿಡಗಳಿಗೆ ಬೇಕಾದ್ದೇನಪ್ಪ ಅಂದರೆ ಸ್ನೇಹ ಪ್ರೀತಿ ತುಂಬ ಬೇಕಿದೆ ಇವತ್ತು ನಾವೇನು ಮಾಡ್ತೀವಿ ಬೇಸರ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಹೋಗ್ತೀವಿ ಅಲ್ಲ ಎಷ್ಟು ಪ್ರೀತಿಯಿಂದ ಗಿಡಗಳನ್ನ ಮಾತಾಡಿಸ್ತೀವೋ ಇನ್ನೊಂದು ನೆನಪಿಟ್ಕೊಳ್ಳಿ ಒಂದು ತೇ ಹಳಸಿನ ಮರ ನೇನು ಒಣಗೋಗೋ ಸ್ಟೇಜಿಗೆ ಬಂದಿತ್ತು ಕಟ್ ಮಾಡಬೇಕು ಅಂತ ಸ್ಟೇಜಿಗೆ ಬಂದು ಆಗ ಒಬ್ಬ ನಮ್ಮ ಸಹೋದರಿ ಏನು ಮಾಡ್ತಾರೆ ಪ್ರತಿನಿತ್ಯ ಮುಟ್ಟಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಇವತ್ತು ಚೆನ್ನಾಗಿ ಫಲ ಕೊಡ್ತಾಯಿದೆ ಯಾಕೆಂದರೆ ಯಾವುದು ಅಸಾಧ್ಯವೋ ಅದು ಸಾಧ್ಯ ಆಗತ್ತೆ ಮತ್ತಿನ್ನೊಂದು ಆನಂದದ ಕಿರಣ ಹರಿಸ್ತೀವಿ ಅಂತ ಆನಂದದ ಕಿರಣ ಹರಿಸ್ತಾ ಹರಿಸ್ತಾ ಇದ್ದಾಗ ಚೆನ್ನಾಗಿ ಕಾಳುಗಳು ಕಟ್ಟುತ್ತವೆ ಮತ್ತು ಕಾಳುಗಳಲ್ಲಿ ಒಂದು ಸುಗಂಧ ಒಂದು ವಿಶೇಷವಾಗಿರ್ತಕ್ಕಂಥ ಆಕಾರ ಬಂದ್ಬಿಡ್ತೀವಿ ನೋಡ್ಲಿಕ್ಕೆ ತುಂಬ ರಮಣೀಯವಾಗಿರ್ತದೆ ಮತ್ತು ರುಚಿ ಹಾಗೆಯೇ ಶಕ್ತಿಯನ್ನು ಅನುಭವಿಸ್ತೀನಿ ತರಂಗ ಕೊಡ್ತೀನಿ ಶಕ್ತಿಯ ತರಂಗದಿಂದ ಕೊಂಬೆರೆಮ್ಮೆಗಳು ಗಟ್ಟಿ ಆಗ್ತಾ ಹೋಗ್ತದೆ ಕಾಳುಗಳು ಕಟ್ಟು ಗಟ್ಟಿ ಆಗ್ತಾ ಹೋಗ್ತದೆ ಆಮೇಲೆ ಸುಖದ ಕೆಣ್ಣ ಅರಿಸ್ತಾ ಹೋದಾಗ ಅದರಲ್ಲಿ ಪೌಷ್ಟಿಕತೆ ಇತ ಹೋಗ್ತದೆ ಹೀಗೆ ಒಂದೊಂದು ಗುಣದಲ್ಲೂ ಕೂಡ ಒಂದೊಂದು ವಿಷಯ ಇದೆ ಹೇಗೆ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಹೆಂಗೆ ಪ್ರೀತಿಯಿಂದ ಮಾತಾಡಿಸ್ತೀವೋ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತೀವೋ ಹಾಗೆ ಪ್ರಾ ಇದು ಗಿಡಗಳ ಜೊತೆಲೂ ಆ ರೀತಿ ಮಾತಾಡ್ತಕ್ಕಂಥ ಅಭ್ಯಾಸ ಭಾಳ ಅವಶ್ಯಕತೆ ನಾವೇನು ಮಾಡ್ತೀವಿ ಅಂದರೆ ವ್ಯವಸಾಯ ಮಾಡೋಕ್ಕೊಂದು ಸ್ಥಳ ಅಂತ ತಿಳ್ಕೊಂಬತ್ತೀವಿ ಉದ್ಯೋಗದ ಸ್ಥಳ ಅಂತ ತಿಳ್ ಉದ್ಯೋಗ ಅಲ್ಲ ಭೂಮಿ ತಾಯಿ ತಾಯಿಯಂತ ಸ್ವೀಕರಿಸಿದಾಗ ಗಿಡಗಳನ್ನ ಮಕ್ಕಳು ತು ಸ್ವೀಕರಿಸಿದಾಗ ಭಾವನೆ ಬದಲಾವಣೆ ಆಗುತ್ತೆ ಆ ಭಾವನೆ ಬದಲಾವಣೆ ಆದಾಗ ಚೆನ್ನಾಗಿ ಬೆಳೆ ಶುರು ಆಗುತ್ತೆ ಮತ್ತೆ ಕೊನೆ ಪ್ರತಿಯೊಂದು ಹಂತ ಉದಾಹರಣೆಗೆ ನಮ್ಮಲ್ಲಿ ಜೀವಾಮೃತ ಇನ್ನು ಕೆಲವು ದಶಪರ್ಣಿಯರ್ಕ ಕೆಲವು ಇದನ್ನು ಬರ್ತೀವಿ ಅದನ್ನು ಬಳಸ್ಬೇಕಾದ್ರೆ ಇವ್ರು ಏನು ಮಾಡ್ತಾರೆ ಅಂತ ಅದನ್ನ ಪ್ರಪಂಚರು ಮಾಡ್ತಿರ್ತಾರೆ ಬಳಸ್ಬೇಕಾದ್ರೆ ಸುಮ್ಮ ಸುಮ್ಮನೆ ಎಲ್ಲ ತುಂಬಿರ್ತಾರೆ ಇದು ಮಾಡಿಬಿಟ್ಟು ಮಾಡ್ಬಿಡ್ತಾರೆ ಹಾಗಲ್ಲ ಒಂದು ನೀರು ಮಿಕ್ಸ್ ಮಾಡಬೇಕಾಗ್ಲಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನೀರು ಮಾಡ್ತೀವಿ ಮಣ್ಣು ಮಿಕ್ಸ್ ಮಾಡಬೇಕು ಮೆಡಿಟೇಷನ್ ಮಾಡ್ತಾಯಿದೆ ಒಂದು ಸಗಣಿ ಮಿಕ್ಸ್ ಮಾಡಬೇಕು ಮೆಡಿಟೇಷನ್ ಏನೇನು ವಸ್ತು ಮೇ ಇದು ಮಾಡಬೇಕಾದ್ರು ಅದಕ್ಕೆ ವೈಬ್ರೇಷನ್ ಕೊಟ್ಟು ಮಿಕ್ಸ್ ಮಾಡಿ ಮಾಡಿ ಒಂದು ವಾರ ವೈಬ್ರೇಷನ್ ಕೊಡೋದ್ರಿಂದ ಅದು ಚೆನ್ನಾಗಿ ಫಲವತ್ತಾಗುತ್ತೆ ಆಗುತ್ತೆ ಒಳ್ಳೆ ಶಕ್ತಿ ಬರುತ್ತೆ ಅದು ಬಳಸ್ತದೆ ಇದರಿಂದ ಏನಾಗುತ್ತೆ ಬೆಳೆಗೆ ಸಾಕಷ್ಟು ಒಳ್ಳೆಯ ಗೊಬ್ಬರ ಸಿಗುತ್ತೆ ಚೆನ್ನಾಗಿ ಬೆಳೀತಾ ಹೋಗ್ತದೆ ಮತ್ತೊಂದೇನಪ್ಪ ಅಂದರೆ ನಾವೊಂದು ಸರಿ ಕೆಲವ್ರನ್ನ ಮಹಾರಾಷ್ಟ್ರಕ್ಕೆ ಕರ್ಕೊಂಡೋಗಿದ್ವಿ ಅಲ್ಲೊಂದು ಕಡೆ ಕಬ್ಬು ಬೆಳೆದಿದ್ದರು ಅವ್ರ ಕಬ್ಬು ಅವ್ರು ಹೇಳಿದರು ಒಂದು ಟನ್ಗೆ ನೂರ ಇನ್ನೂರ ನಾಲ್ಕು ಕೆ ಜಿ ಬೆಲ್ಲ ಬರುತ್ತೆ ಅಂತ ಇಲ್ಲಿರ್ತಕ್ಕಂಥವ್ರು ಹೇಳಿದ್ರು ಒಂದು ಕ ಟನ್ಗೆ ನೂರವತ್ತು ಕೆ ಜಿಯಿಂದ ಬರೋಲ್ಲ ಅಂತ ಇವ್ರ ಫೈನಲ್ ಇಬ್ಬರಿಗೂ ಸ್ವಲ್ಪ ಘರ್ಷಣೆ ಆಯಿತು ಕೊನೆಗ ಬಿಡಿಸಿ ಹೇಳಿದ್ರು ಯಾವ ರೀತಿ ನಾವು ಮೆಡಿಟೇಷನ್ ಮಾಡ್ತೀವಿ ಯಾವ ರೀತಿ ಬೆಳೆ ಬರ್ತದೆ ಮತ್ತು ಮೆಡಿಟೇಷನ್ ಯಾವ ಹಂತಲ್ಲಿ ಮಾಡಬೇಕು ಬೀಜ ಹಾಕಿ ಉಳೋದಕ್ಕೆ ಮುಂಚೆನೇ ಉಳ್ಬೇಕಾದ್ರೆ ನಾವೇನು ಮಾಡ್ತೀವಿ ಸೀದಾ ಓದ್ಬಿಡ್ತೀವಲ್ಲ ಇಲ್ಲ ಅವ್ರ ಗಿಡಗಳನ್ನು ಭೂಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ ಬೇಡ್ಕೊಳ್ತಾರೆ ಭೂತಾಯಿ ನಾನು ಸ್ವಲ್ಪ ಉಳಬೇಕಾಗಿದೆ ನಿನ್ನಲ್ಲಿರ್ತಕ್ಕಂಥ ಜೀವಸತ್ವಗಳೆಲ್ಲ ಕೆಳಕ್ಕೆ ಹೊರಟೋಗಲಿ ನಾನು ಉಳಿತೇನೆ ಕೇಳ್ಕೊತಾರೆ ಆಗ ವ್ಯವಸಾಯ ಮಾಡ್ತಾರೆ ಅದಾದ ಮೇಲೆ ಬೀಜ ಹಾಕಬೇಕಾದ್ರೂ ಕೂಡ ಆ ಬೀಜಗಳಿಗೆ ವೈಬ್ರೇಷನ್ ಕೊಟ್ಟು ನಂತರ ಪ್ರೀತಿಯಿಂದ ನಡ್ತಾ ಹೋಗ್ತಾರೆ ಆ ಸಮಯದಲ್ಲಿ ಹಾಡು ಹಾಕ್ತಾರೆ ಆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಕೆಲಸ ಕೆಲಸಗಾರರು ಕೂಡ ಆ ಒಳ್ಳೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಅವರಲ್ಲೂ ಕೂಡ ಕೆಟ್ಟ ಭಾವನೆ ಬರಲ್ಲ ಒಳ್ಳೆಯ ಭಾವನೆ ಇರ್ತದೆ ನಂತರ ನೀರು ಹರಿಸ್ಬೇಕು ಆಗಲೂ ಕೂಡ ಶುದ್ಧ ಭಾವನೆಯಿಂದ ನೀರು ಹರಿಸ್ತಾ ಹೋಗ್ತಾರೆ ಗೊಬ್ಬರ ಹಾಕಬೇಕು ಆಗಲೂ ಕೂಡ ಶುದ್ಧ ಭಾವನೆ ಇರ್ತದೆ ಒಂದೊಂದು ತರಂಗ್ ಹಾಕ್ತಾರೆ ಏನೇ ಮಾಡ್ತಾ ಹೋದೋ ಒಂದು ಕಳೆ ಕೀರ್ಬೇಕಾದ್ರೂ ಕೂಡ ಒಂದು ಭಾವನೆ ಇರ್ತದೆ ಮತ್ತು ರೈತರು ಇರ್ತಾರಲ್ಲ ಅಲ್ಲಿ ಯಾವುದೇ ಕೆಟ್ಟ ಅಭ್ಯಾಸ ಬಿಡಿಸೋದು ಮತ್ತೊಂದು ಅದು ಇರೋದಿಲ್ಲ ಮತ್ತು ಅವರಲ್ಲೂ ಕೂಡ ಒಂದು ಯಾ ಕೇಳ್ತಾ ಕೇಳ್ತಾ ಪ್ರೇರಣೆ ಸಿಕ್ಬಿಡುತ್ತೆ ಹಾಗಾಗಿ ಬೆಳೆ ಚೆನ್ನಾಗಿರ್ತದೆ ನಂತರ ಕಟ್ ಮಾಡಬೇಕಾದ್ರೂ ಅಷ್ಟೇ ನನಗೆ ಈ ಥರ ಕಟ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಕಟ್ ಮಾಡ್ತಾ ಹೋಗ್ತಾರೆ ಅದು ಪರ್ಮಿಷನ್ ಕೊಡ್ತದೆ ಒಂದು ತರಕಾರಿ ಬೇಕು ಒಂದು ಹೂ ಬೇಕು ಅಂದರೆ ನಾವೇನು ಮಾಡ್ತೀವಿ ಹೋಗಿ ಕಿತ್ಕೊಂಡು ನೋಡ್ತೀವಿ ಅದಕ್ಕೆ ಹರಿಹರನ ಉದಾಹರಣೆ ಇದೆ ಹರಿಹರ ಒಂದು ಹೂ ಕಿತ್ಕೋಬೇಕಾದ್ರೂ ಕೂಡ ಆ ಗಿಡನ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಬಂದ ಅಂತ ನಾವು ಕೇಳಿದ್ವಿ ಹಿಂದೆ ಇವತ್ತು ಪ್ರ್ಯಾಕ್ಟಿಕಲ್ ಅದು ಮಾಡ್ತಾರೆ ಹೇ ಗಿಡವ ಹೇ ತಾಯಿ ನಿಂದ ಈ ಹೂ ಬೇಕಾಗಿದೆ ನಾನು ತಗೊಳ್ಳ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ತೊಗೊಳ್ತಾರೆ ಅದರಿಂದ ಏನಾಗುತ್ತೆ ಫಲ ಕೊಡುತ್ತಲ್ಲ ಪ್ರೀತಿಯಿಂದ ತೊಗೊಳೋದು ಹೇಗಿದೆ ಕಿತ್ಕೊಳ್ಳೋದು ಹೇಗಿದೆ ಇರ್ತಕ್ಕಂಥ ಹಣನ ನಾನು ಪ್ರೀತಿಯಿಂದ ಇಸ್ಕೊಳ್ಳೋದಕ್ಕೂ ಜೋ ಒತ್ತಡದಿಂದ ಇಸ್ಕೊ ಒತ್ತಡದಿಂದ ಇಸ್ಕೊಳಕು ವ್ಯತ್ಯಾಸ ಇದಾರೆ ಹಾಗೆ ಗಿಡಗಳಲ್ಲೂ ಕೂಡ ಶಕ್ತಿ ಇದೆ ಅವ್ಳು ಪ್ರೀತಿ ಬೇಕಾಗಿದೆ ಅವ್ರು ಸ್ನೇಹ ಬೇಕು ಎಷ್ಟು ಪ್ರೀತಿಯಿಂದ ಸ್ನೇಹದಿಂದ ಅವುಗಳ ಜೊತೆಲಿ ಮಾತಾಡ್ತೀವೋ ಅವು ನಮಗೆ ಉತ್ತರವನ್ನು ಕೊಡುತ್ತವೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಕೊನೆ ತನಕ ಅಭ್ಯಾಸ ಹಿಂದೆಲ್ಲ ವ್ಯವಸಾಯ ಮಾಡ್ದೆ ಏನು ಮಾಡ್ತಿದ್ರು ಎಲ್ಲ ಒಂದು ಕಡೆ ಇಟ್ಟು ಕಣ ಮಾಡಿ ಒಂದು ಕಡೆ ಇಟ್ಟು ಪೂಜೆ ಮಾಡಿ ಯಾರ್ಯಾರು ಕೊಡಬೇಕೆಲ್ಲ ದಾನ ಧರ್ಮ ಮಾಡ್ತಾಯಿದ್ರು ಇವತ್ತು ಅದು ಯಾವುದೂ ಇಲ್ಲ ಎಲ್ಲ ನಿಂತು ಹೋಗಿದೆ ಈಗ ಏನು ಮಾಡ್ತಾರೆ ಒಳ್ಳೆಯ ಭಾವನೆ ಇರ್ತದೆ ಆ ಒಳ್ಳೆ ದಾನ ಧರ್ಮ ಮಾಡ್ತಾರಲ್ಲ ಅವರಲ್ಲೂ ಕೂಡ ಒಳ್ಳೆಯ ಭಾವನೆ ಶುಭ ಭಾವನೆ ಸಿಗ್ತಾ ಆಶೀರ್ವಾದ ಸಿಗ್ತಾ ಎಲ್ಲ ಚೇಂಜ್ ಆಗುತ್ತೆ ಬೆಳೆ ಬೆಳೆಯೋದೇ ಕಷ್ಟ ಆಗಿದೆ ಯಾತಕ್ಕೆ ಬೆಳೆ ಬೆಳೀತಾ ಇಲ್ಲ ನಮ್ಮ ನೆಗೆಟಿವ್ನ ಪ್ರಭಾವದಿಂದ ಪ್ರಕೃತಿನೂ ಕೆಟ್ಟಾಗಿದೆ ಪ್ರಕೃತಿ ಸರಿಯಾಗಿ ಸಾಕಾರ ಕೊಡ್ತಾಯಿಲ್ಲ ಮೊದಲು ಏನು ಕೊಡ್ತಾ ಕೊಡ್ತಾಯಿತ್ತು ಇಲ್ಲ ಯಾವ ಮಳೆ ಬೇಕು ಬರ್ತಾಯಿತ್ತು ಯಾವ ಮಳೆ ಬೇಡ ನಿಲ್ತಾ ಇತ್ತು ಈಗ ತಾನಾಗೆ ತಾನಾಗೇ ಬರ್ತದೆ ಸೀರೆಲ್ಲ ಬರ್ತಾಯಿದೆ ಒಂದರಿಂದ ಒಂದು ಬರ್ತಿದೆ ಬಂದು ಎಷ್ಟೊಂದು ಹಾಳು ಮಾಡ್ತೀವಿ ಈ ಸರಿ ಎಷ್ಟು ಬೆಳೆ ಹಾಳು ಮಾಡ್ತವೆ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ನ ಪ್ರಭಾವ ಅತಿಯಾಗ್ತಾ ಇದೆ ನೆಗೆಟಿವ್ ಪ್ರಭಾವ ಆಯಿತು ಅಂದರೆ ಯಾವ ಸರ್ಕಾರವೂ ಏನು ಮಾಡೋಕ್ಕಾಗಲ್ಲ ಯಾವ ವ್ಯವಸಾಯನೂ ಏನು ಮಾಡೋಕ್ಕಾಗಲ್ಲ ಬೆಳೆದಿರ್ತಕ್ಕಂಥ ಬೆಳೆನೂ ನಷ್ಟವಾಗ್ತಾ ಇದೆ ಬಟ್ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನೀವು ಬೆಳೆ ಬೆಳೆದ್ರೆ ನಿಜವಾಗ್ಲೂ ಕೂಡ ಆ ಎಷ್ಟೇ ನೀರು ಬಂದರೂ ಕೂಡ ಎಷ್ಟೇ ವಾತಾವರಣದಲ್ಲಿ ವ್ಯತ್ಯಾಸ ಆದರೂ ಕೂಡ ಗಿಡಗಳನ್ನು ರಕ್ಷಣೆ ಮಾಡಬಹುದು ಇದನ್ನು ಕೂಡ ಪ್ರಯೋಗ ಮಾಡಿದೆ ಅಣ್ಣೋರೆ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ನಮಗೆ ತಿಳಿಸಿದ್ದೀರಾ ಈ ಮೆಡಿಟೇಷನ್ ಯಾವ್ಯಾವ ಹಂತದಲ್ಲಿ ಮಾಡಬೇಕು ಹಾಗೂ ಅದರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರ ತಮಗೆ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ಕೇಳಿದ್ರಲ್ಲ ನಾವು ಇದುವರೆಗೂ ಅನೇಕ ಪ್ರಕಾರದ ಕೃಷಿಯ ಬಗ್ಗೆ ಕೇಳಿದ್ವಿ ಸಾವಯವ ಕೃಷಿ ಇನ್ನೂ ಅನೇಕ ಕೃಷಿ ಆದರೆ ಇದೊಂದು ಹೊಸ ವಿಚಾರ ಶಾಶ್ವತ ಯೋಗಿಕ ಕೃಷಿ ಪದ್ಧತಿ ಇವತ್ತೆಲ್ಲ ಸಾಮಾನ್ಯವಾಗಿ ಅನೇಕ ಬೆಳೆ ತರಕಾರಿ ಹಣ್ಣುಗಳನ್ನು ಕೊಂಡ್ಕೊಬೇಕಾದ್ರೂ ಜನ ಯೋಚನೆ ಮಾಡ್ತಾರೆ ಅದರಲ್ಲಿ ಎಷ್ಟು ಕ್ರಿಮಿನಾಶಕಗಳಿವೆಯೋ ಎಷ್ಟು ಔಷಧಿಗಳಿವೆಯೋ ಅಂತ ಅನೇಕರು ಮನೆಯಲ್ಲೂ ಸಹ ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳೋರು ಅನೇಕರಿದ್ದಾರೆ ಇದ್ದಾರೆ ಮನೆಯಲ್ಲೂ ಸಣ್ಣ ಪುಟ್ಟ ತರಕಾರಿ ಹಣ್ಣುಗಳನ್ನು ಬೆಳೆಸೋ ಪದ್ಧತಿಯೂ ಇದೆ ಇದು ತಾವುಗಳು ಸಹ ಪ್ರಯೋಗ ಮಾಡ್ಬೋದು ಹಾಗೆ ಇಷ್ಟೆಲ್ಲ ವಿಚಾರಗಳನ್ನ ತಾಳ್ಮೆಯಿಂದ ತಾವು ಇದುವರೆಗೂ ಕೇಳಿದ್ದೀರಿ ತಮಗೂ ಸಹ ಧನ್ಯವಾದಗಳು ಹಾಗೂ ಈ ಅಮೃತ ಸಿಂಚನ ಕಾರ್ಯಕ್ರಮ ಮತ್ತೆ ನಾಳೆ ನಾಳೆ ಮುಂದುವರಿಯುತ್ತೆ ಅದುವರೆಗೂ ಇರಿ ನಮಸ್ಕಾರ